Thank you.
ಎಚ್ಚರ ಜಾಗೃತಿ ಎಲ್ಲವೂ ಕೂಡ ರಂಗಭೂಮಿ ಅನ್ನೋದು ಬರೀ ಮನೋರಂಜನಾತ್ಮಕ ಮಾತ್ರ ಅಲ್ಲದೆ ಅದು ಒಂದು ಎಚ್ಚರ ಮೂಡಿಸುವ ಜಾಗೃತಿ ಮೂಡಿಸುವ ಅಂಶ ಅಂತ ಕೂಡ ನಿಮಗೆ ಈ ಮೂಲಕ ನೀವು ಒಟ್ಟು ನಟರಾಗೋದಕ್ಕೆ ಬೇಕಾದಂಥ ಎಲ್ಲ ಟಿಪ್ಸನ್ನು ಕೂಡ ಆರಂಭದ ಅಂತ ಈ ಸಂಘಟನೆ ಎರಡು ವರ್ಷ ಮಾಡಬೇಕಾದ ಡಿಪ್ಲೊಮಾ ಎರಡು ದಿವಸ ಕರೆಯಲು ಕೂಡ ಎಷ್ಟು ಕಷ್ಟ ಅದು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಲಾಗಿದೆ ಇದು ಇಷ್ಟಕ್ಕೆ ಮುಗಿಯೋದಿಲ್ಲ ಮುಂದಿನ ದಿವಸಗಳಲ್ಲಿ ಮುಂದೆ ಆಗುವಂಥ ಎಲ್ಲ ವರ್ಕ್ಶಾಪು ಮುಂದೆ ಆಗುವಂಥ ಎಲ್ಲ ನಾಟಕಗಳಲ್ಲಿ ದಯವಿಟ್ಟು ರಂಗಭೂಮಿಯಲ್ಲಿ ಪಾಲ್ಗೊಳ್ಳಿ ನಿಮ್ಮ ಎಮೋಷನ್ಸ್ನ ನಿಮ್ಗೆ ಅನಿಸಿದ ವಿಚಾರಗಳನ್ನು ನಿಮ್ಮ ಚಿತ್ರಗಳನ್ನ ಮತ್ತಷ್ಟು ತಲುಪಿಸೋದ್ರ ಮೂಲಕ ನಿಮ್ಗೆ ಒಂದು ದೊಡ್ಡ ಸಹಾಯ ಆಗುತ್ತೆ ನೈತಿಕ ಸ್ಥೈರ್ಯ ಬರುತ್ತೆ ಮೊರಾಲಿಟಿ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಮ ದೊಡ್ಡ ಟಾಸ್ಕ್ ಇದು ರಂಗಭೂಮಿಯನ್ನು ಒಂದು ಅಸ್ತ್ರವನ್ನಾಗಿ ಬಳಸ್ಕೊಳ್ಳೋಕೆ ಸಮಾಜದ ಅಸ್ತ್ರವನ್ನಾಗಿ ಬಳಸ್ಕೊಳ್ಳೋಕೆ ರಂಗಭೂಮಿಯನ್ನು ನಿಮ್ಮ ಮನಸ್ಸಿನ ನೋವಿನ ದುಗುಡವನ್ನು ಹೊರಗಾಕೊಳ್ಳೋದಕ್ಕೆ ಮತ್ತು ಅನೇಕ ವಿಷಯಗಳನ್ನ ಚರ್ಚೆ ಮಾಡ್ಕೊಳ್ಳೋಕೆ ಇಂಪಾರ್ಟೆಂಟ್ ವಿಷಯಗಳೆಲ್ಲ ನಿಮಗೆ ಸಿಗ್ತಾ ಹೋಗ್ತದೆ ಈ ಎರಡು ದಿನಗಳು ನನ್ನನ್ನು ಮತ್ತು ಶಿಷ್ಯರ ಬಾ ಎರಡು ದಿನಗಳಲ್ಲಿ ಒಬ್ಬ ಮನುಷ್ಯ ಎಷ್ಟು ಮ್ಯಾಕ್ಸಿಮಮ್ ಹೇಳ್ಕೊಡ್ಬೋದು ಅಷ್ಟು ಅವ್ರು ಹೇಳ್ಕೊಟ್ಟಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ ಅದು ನಮ್ಮ ನಿಜ ಜೀವನಕ್ಕೆ ಎಷ್ಟು ಹೆಲ್ಪ್ ಮಾಡ್ತದೆ ಅನ್ನೋದನ್ನ ಅವ್ರು ಹೇಳ್ಕೊಟ್ರು ಆ ವಾಚಕದ ಬಗ್ಗೆ ಅವ್ರು ಕೊಟ್ಟಂತ ಎಕ್ಸಸೈಸ್ಗಳು ಅದನ್ನ ತುಂಬಾ ಉಪಯುಕ್ತ ಅಂತ ನನ್ಗೆ ಅನಿಸ್ತು ಅಷ್ಟು ಪೀಕಿಗೆ ಹೋದ ಒಂದು ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋ ರೀತಿ ಹೇಗೆ ಅನ್ನೋದನ್ನ ಹೇಳ್ಕೊಟ್ರು ಅದು ಬರೀ ರಂಗಭೂಮಿಗೆ ಅಥವಾ ನಮ್ಮ ರಂಗದ ಮೇಲೆ ಮಾತ್ರ ಉಪಯೋಗ ಆಗಲ್ಲ ಅದು ನಮ್ಮ ನಿಜ ಜೀವನಕ್ಕೂ ಎಷ್ಟೋ ಸಲ ಹೆಲ್ಪ್ ಆಗ್ತದೆ ಹಾಗೆ ತುಂಬ ಬೇರೆ ಬೇರೆ ವಿಷಯಗಳನ್ನು ಹೇಳ್ಕೊಟ್ರು ಅವ್ರು ದೊಡ್ಡ ಸೆಲೆಬ್ರಿಟಿ ನಮ್ಮೊಟ್ಟಿಗೆ ನೆಲದಲ್ಲೇ ಕೂತ್ಕೊಂಡು ಆ ಸರ್ಕಲಲ್ಲೇ ಕೂತ್ಕೊಂಡು ನಮಗೆ ಬೇರೆ ಬೇರೆ ಥರದ ವಿಷಯಗಳನ್ನು ಹೇಳ್ಕೊಟ್ರು ನಂಗೆ ತುಂಬ ಉಪಯೋಗ ಆಗಿದೆ ಇದರಿಂದ ಮತ್ತೆ ಮತ್ತೆ ಈ ಥರದನ್ನು ಕಲಿಯೋ ಅವಕಾಶ ಅವರಿಂದ ನಮಗೆ ಸಿಕ್ಕಲಿ ಅಂತ ಹೇಳ್ತೀನಿ ಇದ್ದ ಎರಡು ದಿವಸ ಇಲ್ವ ಒಂದು ದಿವಸ ಅಲ್ಲಿದ್ದ ಪ್ರತಿಯೊಂದು ಮೂಮೆಂಟ್ ನಾನು ಎಂಜಾಯ್ ಮಾಡಿದ್ದೀನಿ ಅಲ್ಲಿದ್ದ ಒಂದೊಂದು ಕ್ಷಣ ಒಂದೊಂದು ನಿಮಿಷನೂ ಕೂಡ ನಮಗೆ ಇಟ್ ವಾಸ್ ಲೈಕ್ ಫ್ರೂಟ್ಫುಲ್ ಅಂತ ಏನು ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ ಹಾಗೆ ಅದು ಏನೋ ಗೊತ್ತಿಲ್ಲ ಅಲ್ಲಿ ಅಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಖಾಲಿ ಎಂಜಾಯ್ಮೆಂಟ್ ಅಂತ ಮಾತ್ರ ಅಲ್ಲ ನಮಗೆ ಬೇಕಾದಷ್ಟು ನಾಲೆಜ್ ಸಿಕ್ತು ನಾನು ಇಷ್ಟವರೆಗೆ ಪುಸ್ತಕ ಓದ್ದವನಲ್ಲ ನಂಗೆ ಪುಸ್ತಕ ಓದೋದಂದರೆ ಆಗಲ್ಲ ಅಲ್ಲಿ ಬಂದು ಕೂಡಲೇ ಆ ಪುಸ್ತಕ ಓದಬೇಕಂತ ಅನ್ನಿಸ್ತಿತ್ತು
ನಮಸ್ಕಾರ, ನಾನು ವೈಷ್ಣವಿ ಅಂತ. ಕಳೆದ ಎರಡು ದಿನದ ರಂಗ ತರಬೇತಿಯಲ್ಲಿ ಭಾಗವಹಿಸಿದ್ದು ಆ ಎರಡು ದಿನ ನನ್ನ ಜೀವನದಲ್ಲಿ ಮರೆಯಲಾಗದ ದಿನ ಎಂದು ನಾನು ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಅಂತಹ ಒಬ್ಬ ಹೆಸರಾಂತ ಚಲನಚಿತ್ರ ನಟ, ರಂಗಕರ್ಮಿ ಶ್ರೀ ಮಂಡರಮೇಶ್ ಸರ್ ಅವರಿಂದ ತರಬೇತಿಯನ್ನು ಪಡೆದಿದ್ದು ನನ್ನ ಪುಣ್ಯವೇ ಹೌದು. ಯಾಕಂದರೆ ಈ ಶಿಬಿರದಲ್ಲಿ ಭಾಗವಹಿಸಿದ ಮೇಲೆ ನನಗೆ ಅರಿವಾಗಿದ್ದೇನೆಂದರೆ ಅಭಿನಯ ಅಂದರೆ ಕೇವಲ ಟಿಕ್ಟಾಕ್ ಹಾಗೂ ರೀಲ್ಸ್ಗಳಲ್ಲಿಯೇ ಲಿಪ್ಸಿಂಕ್ ಮಾಡುವುದು, ಅದರ ಜೊತೆಗೆ ರೀಲ್ಸ್ಗಳನ್ನು ಮಾಡಿಕೊಂಡು ನಾನೇ ದೊಡ್ಡ ನಟ, ನಾನೇ ದೊಡ್ಡ ಕಲಾವಿದೆ ಅಂತ ಹೇಳ್ಕೊಳ್ಳೋದು ನನ್ನ ಪ್ರಕಾರ ಅದು ನನಗೆ ಭ್ರಮೆ ಅನ್ನಿಸ್ತು. ಅಭಿನಯ ಅನ್ನುವುದು ಹೇಗೆ ನಮ್ಮ ಮನಸ್ಸಿನಿಂದ ಬರಬೇಕು, ಅಭಿನಯ ಅನ್ನುವುದು ಯಾವ್ಯಾವ ಸಂದರ್ಭಗಳಲ್ಲಿ ನಮ್ಮ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕೆನ್ನುವುದನ್ನು ಮಂಡರಮೇಶ್ ಸರ್ ಅವರು ನಮಗೆ ಸ್ಪಷ್ಟವಾಗಿ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ಶಿಬಿರದಲ್ಲಿ ಭಾಗವಹಿಸಿದ ಮೇಲೆ ನನಗೆ ರಂಗಭೂಮಿಯ ಮೇಲೆ ಒಂದು ಅಪಾರವಾದ ಪ್ರೀತಿ ಗೌರವ ಹುಟ್ಟಿದೆ. ನಾನು ಕೂಡ ಈ ರಂಗಭೂಮಿಗೆ ಸೇರ್ಬೇಕೆನ್ನುವುದೇ ನನ್ನ ಆಸೆ. ಮತ್ತೆ ಇದರಿಂದಾಗಿ ನಾವು ನಮ್ಮ ಪ್ಲಸ್ ಮತ್ತೆ ನೆಗೆಟಿವ್ ಪಾಯಿಂಟ್ಗಳನ್ನು ಸಹ ನಮಗೆ ತಿಳಿದುಕೊಳ್ಳಿಕ್ಕಾಯ್ತು. ಮತ್ತೆ ಇದರಿಂದ ನಂಗೆ ರಂಗಾಸಕ್ತಿ ಸಹ ಜಾಸ್ತಿಯಾಗಿ ತುಂಬಾ ಜನ ಫ್ರೆಂಡ್ಸ್ ಆಗಿ ನಮ್ಮ ಸೋಷಿಯಲ್ ಇಂಟ್ರಾಕ್ಷನ್ ಮತ್ತೆ ನಮ್ಮ ಶೈನೆಸ್ ಸ್ಟೇಜ್ ಫಿಯರ್ ಎಲ್ಲ ಇದರಿಂದ ದೂರ ಆಯಿತು. ಮತ್ತೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಮತ್ತೆ ಸರ್, ದಯವಿಟ್ಟು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ನಿಮಗೆ ಹುಷಾರಿಲ್ಲದಿದ್ರು ಡ್ರಿಪ್ಸ್ ಹಾಕೊಂಡು ಬಂದು ನನಗೆ ರಂಗ ತರಬೇತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ನೀವು ಮಾತನಾಡುವಂಥ ಶೈಲಿ, ವಿದ್ಯಾರ್ಥಿಗಳ ಜೊತೆ ಇಂಟ್ರಾಕ್ಷನ್ ಮಾಡುವ ಶೈಲಿ ನನಗೆ ತುಂಬ ಇಷ್ಟ ಆಯಿತು ಸರ್. ಹೀಗೆ ಸದಾಕಾಲ ಎಲ್ರಿಗೂ ತಮ್ಮ ಪ್ರೋತ್ಸಾಹ ಕೊಟ್ಟು ತಮ್ಮ ಜ್ಞಾನವನ್ನು ಎಲ್ರಿಗೆ ನೀಡಿ ಮತ್ತಪ್ಪನ ಉಡುಪಿ ರಂಗಭೂಮಿ ಇಲ್ಲಿ ಇನ್ನೊಂದ್ಸಲಿ ಕ್ಯಾಂಪ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಶ್ರೀ ಅಂತ. ಕಳೆದ ಎರಡು ದಿನಗಳ ರಂಗ ತರಬೇತಿ ಕಾರ್ಯಾಗಾರದ ಬಗ್ಗೆ ನನ್ನ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದೇನೆ. ಈ ಎರಡು ದಿನ ಅನ್ನುವಂಥದ್ದು ನನ್ನ ಜೀವನದ ತುಂಬಾ ವಿಶೇಷವಾದಂತಹ ದಿನಗಳು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಅಂದರೆ, ಈ ಎರಡು ದಿನ ಅಭಿನಯ ಲೋಕದ ದಿಗ್ಗಜ ಅಂತಲೇ ಕರೆಸಿಕೊಳ್ಳುವಂತಹ ಶ್ರೀ ಮಂಡರಮೇಶ್ರಿಂದ ಕಲಿಯುವಂತಹ ಸದಾವಕಾಶ ನನಗೆ ದೊರೆತಿತ್ತು. ಜೊತೆಗೆ ಸರ್ ವ್ಯಕ್ತಿತ್ವ ಎಷ್ಟು ಸರಳವೋ ಅವರು ಕಲಿಸುವಂತಹ ವಿಧಾನವೂ ಕೂಡ ಅಷ್ಟೇ ಸರಳ. ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಅಂದ್ರೆ, ಅಭಿನಯದ ಹೊಸ ಹೊಸ ಅನುಭವಗಳನ್ನ ಜೊತೆಗೆ ರಂಗಭೂಮಿಯಲ್ಲಿ ನಾವು ಬಳಸಬಹುದಾದಂತಹ ಹೊಸ ಹೊಸ ತಂತ್ರಗಾರಿಕೆಗಳನ್ನ ಒಂದಿಷ್ಟು ಆಟಗಳನ್ನಾಡಿಸೋದ್ರ ಮೂಲಕನೇ ಸರ್ ನಮ್ಗೆ ಕಲಿಸಿಕೊಟ್ಬಿಟ್ರು. ಹಾಗೇನೆ ಆ 50 ಜನ ಶಿಬಿರಾರ್ಥಿಗಳು ಏನಿದ್ರು ಅವರೆಲ್ಲರ ಮನಸ್ಸಲ್ಲಿ ಈ ನಟನಾ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆಯನ್ನು ನಾನು ಮಾಡಿಯೇ ಮಾಡ್ತೇನೆ ಎನ್ನುವಂತಹ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದ್ರು. ಹಾಗಾಗಿ ಮಂಡರಮೇಶ್ ಸರ್ಗೆ ನಾವು ಸದಾ ಚಿರಋಣಿ. ಇಂಥ ರಂಗ ತರಬೇತಿ ಕಾರ್ಯಾಗಾರಗಳನ್ನ ಹಮ್ಮಿಕೊಳ್ಳುವಂತಹ ಮುಖ್ಯ ಉದ್ದೇಶ ಜನರನ್ನ ಮತ್ತಷ್ಟು ಮಗದಷ್ಟು ರಂಗಭೂಮಿಯೆಡೆಗೆ ಆಕರ್ಷಿಸಬೇಕು ಅನ್ನುವಂಥದ್ದು. ಅವರ ಈ ಒಂದು ಸಂಕಲ್ಪ ಸಾಕಾರಗೊಳ್ಳಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಒಬ್ಬ ನಟನಾಗಲು ಏನೆಲ್ಲ ಬೇಕು ಎಂಬ ವಿಷಯಗಳನ್ನು ನಮಗೆ ಅರ್ಥಪೂರ್ಣವಾಗಿ ಹೇಳಿಕೊಟ್ಟಿದ್ದಾರೆ. ಒಬ್ಬ ಕಲಾವಿದನಿಗೆ ದೇಹ, ಧ್ವನಿ ಮತ್ತು ಮನಸ್ಸು, ಈ ಮೂರು ವಿಷಯಗಳು ಬೇಕಾದದ್ದು. ಅದೇ ರೀತಿ ಒಬ್ಬ ಕಲಾವಿದನಿಗೆ ಟೈಮ್ ಸೆನ್ಸ್ ಅಂದರೆ ಸಮಯದ ಜ್ಞಾನ ತುಂಬ ಅಗತ್ಯವಾಗಿ ಬೇಕು. ಯಾಕಂದರೆ ನಾವು ಅವರನ್ನು ನೋಡಿದ್ದೇವೆ, 9 ಗಂಟೆಗೆ ಶಿಬಿರ ಆರಂಭಗೊಳ್ಳುವ ಮೊದಲೇ 8:50 ಅವರು ಬಂದು ನಮಗೆ ತರಬೇತಿ ನೀಡುತ್ತಿದ್ದರು. ಅಂತಹ ಅದ್ಭುತವಾದ ಅವರ ಸಮಯ ಪ್ರಜ್ಞೆ, ಅದು ನಮಗೆ ತುಂಬ ಇಷ್ಟವಾಯಿತು. ಯಾಕಂದರೆ ಈ ಎರಡು ದಿವಸದಲ್ಲಿ ಅವರು ನಮಗೆ ಅದ್ಭುತವಾದ ವಿಷಯಗಳನ್ನೆಲ್ಲ ಹೇಳಿಕೊಟ್ಟಿದ್ದಾರೆ. ನಮಸ್ತೆ, ನಾನು ಸುಷ್ಮಿತಾ. ಮಂಡ್ಯರಮೇಶ್ ಸರ್ ಕಾರ್ಯಗ್ರಹ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು 16th ಮತ್ತು 17th. ಆದರೆ 16 ನನಗೆ ಎಕ್ಸಾಮ್ ಇದ್ದ ಕಾರಣ ಸ್ವಲ್ಪ ಜಾಯ್ನ್ ಆಗೋದು ಲೇಟ್ ಆಯಿತು. ಆದರೂ ಮಂಡ್ಯರಮೇಶ್ ಸರ್ ಏನು ಅಷ್ಟೇನು ಬೈಲಿಲ್ಲ, ತುಂಬ ಪ್ರೀತಿಯಿಂದನೇ ಕರ್ಕೊಂಡ್ರು. ನಮಗೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇದ್ದರು, ಅಂದರೆ ನಾವು ಇದುವರೆಗೂ ಮೀಟ್ ಮಾಡಿಲ್ಲ ಅವರನ್ನು, ಬೇರೆ ಬೇರೆ ಕ್ಷೇತ್ರದಿಂದ ಇದ್ದರು. ಹೇಗೆ ಅವ್ರ ಜೊತೆ ಇರೋದು, ಹೇಗೆ ಮಿಂಗಲ್ ಆಗೋದು, ಆ್ಯಂಡ್ ಸರ್ ಅಷ್ಟು ಅವರನ್ನು ಯಾವಾಗಲೂ ನಾವು ಟಿ ವಿಯಲ್ಲಿ ನೋಡ್ತಿದ್ವಿ, ಅವ್ರು ಹೇಗೆ ನಮ್ಮ ಜೊತೆ ಅಂದರೆ ನಮ್ಮ ಜೊತೆ ಹೇಗೆ ಇರ್ತಾರೆ ಅಂತ ನಮ್ಗೆ ಅದನ್ನು ತುಂಬ ಇತ್ತು, ಹೇಗೆ ಹೇಳಿಕೊಡ್ತಾರೆ ಅದೆಲ್ಲ. ಆದರೆ ಅವ್ರು ನಮಗೆ ತುಂಬ ಪ್ರೀತಿಯಿಂದ ಹೇಳಿಕೊಟ್ರು, ಎಲ್ಲ ಮ್ಯಾಟರ್ನ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದರು. ಎರಡೇ ದಿನ ಬೇಗ ಮುಗ್ದು ಹೋಯಿತು ಅಂತ ತುಂಬ ಬೇಜಾರಿದೆ ಸರ್. ನೆಕ್ಸ್ಟ್ ಟೈಮ್ ಪ್ಲೀಸ್ ನೀವೇ ಬನ್ನಿ, ವಾಪಸ್ ಹೇಳಿಕೊಡಿ. ಆ ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು, ಆ ಭಂಗಿ, ಆ್ಯಂಡ್ ಯಾವ ಕ್ಯಾರೆಕ್ಟರ್ ಹೇಗೆ ಇರಬೇಕು, ಎಷ್ಟು ಬೋಲ್ಡ್ ಆಗಿರಬೇಕು,
ಕಾನ್ಫಿಡೆನ್ಸ್. ನಾಟಕ ಮಾತ್ರ ಅಲ್ಲ, ನಾವು ಒಂದು ಮನುಷ್ಯರಾಗಿ ಹೇಗಿರಬೇಕು ಈ ಸೊಸೈಟಿಯಲ್ಲಿ ಅಂತಲೂ ತುಂಬ ಚೆನ್ನಾಗಿ ಹೇಳಿಕೊಟ್ರು. ಆ್ಯಂಡ್ ಈವನ್ ಸುಶಿಶೀಲ್ ಸರ್ ಸಹ ತುಂಬ ಚೆನ್ನಾಗಿ ಹೇಳಿಕೊಟ್ರು ನಾವು ಹೇಗಿರಬೇಕು, ನಾವು ಪ್ರಾಕ್ಟೀಸ್ ಮಾಡುವಾಗ ಹೇಗಿರಬೇಕು, ಹೇಗೆ ವಾಯ್ಸ್ ತೆಗಿಬೇಕು. ಆ್ಯಂಡ್ ತುಂಬಾ ಟ್ರಸ್ ಗೇಮ್ಸ್ ಎಲ್ಲ ನಡೆಸಿದರು, ತುಂಬಾ ಖುಷಿಯಾಯಿತು. ರಂಗಭೂಮಿ ಉಡುಪಿ ನಿಮಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಬೇಕಂತ ಗೊತ್ತಿಲ್ಲ. ನಮಗೆ ಶ್ರೀ ಮಂಡ್ಯ ರಮೇಶ್ ಸರ್ ಅವರು ಬಂದು ಪ್ರೊಫೆಷ್ನಲ್ ಆಗಿ ಆ್ಯಕ್ಟಿಂಗನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಕಲಿಸಿದ್ದಾರೆ. ಅಂದರೆ ಅದು ಬೇರೆ ಬೇರೆ ಆಟದ ಮೂಲಕ ಇರಲಿ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮೂಲಕ ಇರ್ಬೋದು, ಅವರು ನಮಗೆ ನಾಟಕದ ಸಿಚುವೇಶನ್ ಪ್ರಕಾರ ಅಥವಾ ಮನಸ್ಸಿನ ಸ್ಥಿತಿ ಪ್ರಕಾರ ಹೇಗೆ ಆ್ಯಕ್ಟಿಂಗ್ ಬದಲಾವಣೆ ಆಗ್ತದೆ, ಹೇಗೆ ಎಕ್ಸ್ಪ್ರೆಷನನ್ನು ಕೊಡೋದು, ಇಮೋಷನ್ ಅನ್ನೋದು ಬದಲಾವಣೆ ಆಗ್ತದೆ ಅನ್ನು ಕಲಿಸಿದ್ದಾರೆ. ರಂಗಭೂಮಿ ಬಗ್ಗೆ ಹೇಳಬೇಕಾದ್ರೆ ಒಂದು ತಾಯಿ ಕೊಡುವ ಗಂಜಿ ಊಟ ಅಂತಲೇ ಹೇಳ್ಬೋದು. ಆ ತಾಯಿ ತನ್ನ ಮಗನಿಗೆ ಯಾವ ಥರ ಗಂಜಿ ಊಟದಲ್ಲಿ ಹೊಟ್ಟೆ ತುಂಬಿಸ್ತಾಳೋ ಆ ಥರ ನನಗೆ ಅನುಭವ ಆಗಿದೆ. ನನಗೆ ಕನ್ನಡ ಮಾತಾಡಲಿಕ್ಕೆ ಅಷ್ಟು ಸ್ಪಷ್ಟತೆ ಬರೋದಿಲ್ಲ. ಹಾಗಾಗಿ ನಾನು ರಂಗಭೂಮಿಯನ್ನು ಚಾಯ್ಸ್ ಮಾಡಿಕೊಂಡಿದ್ದೆ. ಒಂದು ಕಾರಣ ಅಂದರೆ ನಾನು ಕನ್ನಡ ಚೆನ್ನಾಗಿ ಮಾತಾಡಬೇಕು ಅಂತಲೇ ಒಂದು ನನ್ನ ಗುರಿ ಇತ್ತು. ಅದೊಂದು ನಾನು ಕಲಿಬೇಕು ಅಂತಲೇ, ನಾನು ಸ್ಪಷ್ಟತೆ ಇನ್ನೂ ಸ್ಪಷ್ಟತೆ ನಾನು ಕಲಿಬೇಕು ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನನಗೆ ಡ್ರಾಮಾ ಮಾಡೋದು, ಆ್ಯಕ್ಟಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ತುಂಬ ಎಕ್ಸೈಟ್ ಆಗಿದ್ದೆ ನಾನು ಶಿಬಿರಕ್ಕೆ ಬರುವಾಗ. ಸಣ್ಣ ಆ ಗೇಮ್ಗಳನ್ನ ಆಡ್ತಿದ್ರು, ಮತ್ತು ಎಕ್ಸ್ಪ್ರೆಷನ್ ಬಗ್ಗೆ ಹೇಳಿಕೊಟ್ರು, ತುಂಬ ಆಟಗಳನ್ನೆಲ್ಲ ಆಡಿಸಿದ್ರು, ಮತ್ತು ಲೈಫಿಗೆ ಯಾವ ಥರ ಹೆಲ್ಪ್ ಆಗುವಂಥದ್ದು ಟಿಪ್ಸ್ಗಳನ್ನೆಲ್ಲ ಹೇಳಿಕೊಟ್ರು. ಡ್ರಾಮಾದಲ್ಲಿ ಎಕ್ಸ್ಪ್ರೆಷನ್ ಮಾಡೋದು, ಎಕ್ಸ್ಪ್ರೆಷನ್ ಕೊಡೋದು, ಮತ್ತು ಕಣ್ಣು ಎಕ್ಸ್ಪ್ರೆಷನ್ನು, ಸ್ಮೈಲಿಂಗು, ಸಿಚುವೇಶನ್ ತಕ್ಕಂಗೆ ಯಾವ ಥರ ಆ್ಯಕ್ಟಿಂಗ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಹೇಳಿಕೊಟ್ರು. ನನಗೆ ತುಂಬ ಖುಷಿಯಾಯಿತು. ಮತ್ತು ಮಂಡ್ಯ ರಮೇಶ್ ಅವರು ಬಂದು ಹೇಳಿಕೊಟ್ಟಿದ್ದು ತುಂಬ ಖುಷಿಯಾಯಿತು. ಧನ್ಯವಾದಗಳು ಸರ್. ನನಗೆ ಈ ವರ್ಕ್ಶಾಪಿಂದ, ಸ್ಪೆಷಲಿ ಮಂಡ್ಯ ರಮೇಶ್ ಸರಿಂದ ತುಂಬ ಕಲಿತೆ. ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ, ಆ್ಯಕ್ಚುಲಿ ನಂದು ಫಸ್ಟ್ ಟೈಮ್ ಐ ಆಮ್ ಅಟೆಂಡಿಂಗ್ ಆನ್ ಆ್ಯಕ್ಟಿಂಗ್ ವರ್ಕ್ಶಾಪ್. ಸೊ ನನಗೆ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಸ್ಕೂಲು ಮತ್ತು ಕಾಲೇಜ್ ಡೇಸಲ್ಲಿ, ಸ್ಟೂಡೆಂಟ್ ಲೈಫಲ್ಲಿ ತುಂಬ ಸ್ಕಿಟ್ಸು ಮತ್ತು ಡ್ರಾಮಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅದು ಒಟ್ಟು ಒಂದು ಎಕ್ಸ್ಪೀರಿಯನ್ಸ್ ಆಗಿ ಐ ಯೂಸ್ ಟು ಆ್ಯಕ್ಟ್. ಸರ್ ಬಗ್ಗೆ ಹೇಳಬೇಕಂದ್ರೆ, ಎಷ್ಟೇ ದೊಡ್ಡ ಕಾನ್ಸೆಪ್ಟ್ ಆದರೂ ಅದನ್ನು ಬಹಳ ಸರಳ ರೀತಿಯಲ್ಲಿ ಹೇಳುವ ಶಕ್ತಿ ಹಾಗೂ ಸಾಮರ್ಥ್ಯ ಇರುವುದು ಕೇವಲ ಮಂಡ್ಯ ರಮೇಶ್ ಸರ್ ಅವರಿಗೆ ಮಾತ್ರ ಅಂತ ಹೇಳಿದರೆ ಅದು ತಪ್ಪಾಗೋದಿಲ್ಲ. ಯಾಕಂದರೆ ಅವರ ಸುಮಾರು 40 ವರ್ಷದ ಅನುಭವವನ್ನು ಕೇವಲ 2 ದಿನಗಳಲ್ಲಿ ಅವರ ಶಕ್ತಿ ಮೀರಿ ನಮಗೆ ಹೇಳಿದ್ದಾರೆ. ಅದೊಂದು ಮರೆಯಲಾಗದ ಅನುಭವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾಟಕದ ಬಗ್ಗೆ ತುಂಬ ಕಲಿತೆ, ನಾಟಕದ ಜೊತೆಗೆ ಜೀವನದ ಬಗ್ಗೆನೂ ತುಂಬ ಕಲಿತೆ. ಜೀವನದಲ್ಲಿ ಬೇಕಾದ ಪೇಷನ್ಸ್ ಮತ್ತು ಡಿಸಿಪ್ಲೀನ್ ಮತ್ತು ಜೀವನ ಉತ್ಸಾಹ ಎಲ್ಲ ಕಲಿತೆ. ಒಬ್ಬ ಮಗು ಅದರ ಮೊದಲ ಹೆಜ್ಜೆ ಹೇಗೆ ಇರ್ತದೋ ಹಾಗೆ ರಂಗಭೂಮಿಯಲ್ಲಿ ನಮ್ಮೆಲ್ಲರ ಮೊದಲ ಹೆಜ್ಜೆ ಇದಾಗಿತ್ತು ಅಂತ ಹೇಳಿದರೆ ಅದು ತಪ್ಪಾಗೋದಿಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಶ್ರೇಯಾ ಅಂತ. ನಮ್ಮ ರಂಗಭೂಮಿ ತಂಡ ಆಯೋಜಿಸಿದ್ದ 2 ದಿನದ ಶಿಬಿರದಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ. ಯಾವುದೇ ಫೀಲ್ಡ್ ಆಗಲಿ ಕಲೀಲಿಕ್ಕೆ ತುಂಬ ಇರುತ್ತೆ. ನಮ್ಮ ಎಕ್ಸ್ಪೀರಿಯನ್ಸ್ಗೆ 2 ದಿನ ಆ್ಯಡ್ ಆಗಲಿ ಅನ್ನೋ ರೀಸನ್ಗೋಸ್ಕರ ನಾನು ಬಂದಿದ್ದೆ. ನಾನು ರಂಗಭೂಮಿ ಟೀಮಲ್ಲಿ ಇದ್ದಿದ್ರಿಂದ ಮಂಡ್ಯ ರಮೇಶ್ ಸರ್ನ 2-3 ಸಲ ನೋಡಿದ್ದೀನಿ, ಮಾತಾಡ್ಸಿದ್ದೀನಿ. ಅವರೆಷ್ಟು ಫ್ರೆಂಡ್ಲಿ ಅಂತ ಗೊತ್ತಿತ್ತು. ಬಟ್ ನನಗೊಂದು ಆಸೆ ಇತ್ತು, ಅವರ ಜೊತೆ ಐ ಮೀನ್ ಅವರ ಡೈರೆಕ್ಷನಲ್ಲಿ ವರ್ಕ್ ಮಾಡಬೇಕು, ಅವ್ರ ಕೈಯಿಂದ ಒಂದ್ಸಲ ಟ್ರೈನ್ ಆಗಬೇಕು ಅಂತ. ಬಟ್ ಮಂಡ್ಯ ರಮೇಶ್ ಸರೇ ಬರ್ತಿದ್ದಾರಂತ ಹೇಳಿದಾಗ ತುಂಬ ಖುಷಿ ಆಯಿತು. ಈ ನಾವು ಸ್ಟೂಡೆಂಟ್ಸ್ಗೆಲ್ಲ ಏನಂದರೆ, ಯಾರಾದರೂ ಜಾಸ್ತಿ ಪಾಠ ಹೇಳ್ತಿದ್ದಾರೆ ನಮಗೆ ಬೋರ್ ಆಗೋದು ಬೇಗ. ಬಟ್ ನಾನು ಹೇಳೋಕ್ಕಿದ್ದ ಪಾಯಿಂಟ್ ಅಂದರೆ ಇದೆ, ಎಲ್ಲೂ ಬೋರ್ ಅನಿಸಿಲ್ಲ ನನಗೆ. ನಾನು ತುಂಬ ಗಮ್ಮತ್ತ ಮಾಡ್ತಾ ಇದ್ದೆ. ಲೈಕ್ ನಮಗೆ ಬೋರ್ ಆಗದೆ ಇರೋ ಹಾಗೆ ಹೇಗೆ ನಮ್ಮನ್ನು ಹಿಡ್ಕೋಬೇಕು ಅಂತ ರಮೇಶ್ ಸರ್ಗೆ ಗೊತ್ತಿತ್ತು ನಮಗೆ. ಸೊ ಅದು ಬೋರ್ ಆದಾಗ ಕಾನ್ಸಂಟ್ರೇಷನ್ ಎಲ್ಲೆಲ್ಲೋ ಹೋಗುತ್ತೆ. ಸೊ ಇಲ್ಲಿ ಹಾಗಾಗಿಲ್ಲ, ನಮಗೆ ಫೋಕಸ್ ಆಗಿ ಕರೆಕ್ಟಾಗಿ
ನಮ್ಗೆ ಏನ್ ಬೇಕೋ ಅದನ್ನ ರಿಸೀವ್ ಮಾಡಕ್ಕೆ ನಮ್ಗೆ ಹೆಲ್ಪ್ ಆಯ್ತು. ಅಂಡ್ ನಾವ್ ಈ ಕಡೆ ಗಮ್ಮತ್ಸ ಮಾಡ್ತಾ ಇದ್ವಿ, ಈ ಕಡೆ ನಮ್ಗೆ ಒಳ್ಳೆ ಟ್ರೈನಿಂಗ್ ಕೂಡ ಸಿಗ್ತಾ ಇತ್ತು. ಒಂಥರ ಎಲ್ಲ ಕರೆಕ್ಟ್ ಇತ್ತು, ಎಲ್ಲ ಖುಷಿ ಕೊಡ್ತಾ ಇತ್ತು. ಕರೆಕ್ಟ್ ಆಗಿ ಫೋಕಸ್ ಆಗಿ ನಮಗೆ ಏನ್ ಬೇಕು, ನಾವ್ ಏನ್ ಮಾಡ್ತಿದೀವಿ ಎಲ್ಲ ನಮ್ಗೆ ಅದು ಮನ್ಸಲ್ಲಿ ಕೂರ್ತಾ ಇತ್ತು. ಸೊ ಅಂಡ್ ಶಿಶಿರ ಸರ್ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು, ಅವ್ರಿಗೆ ನಮ್ಮನ್ನ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ.